हे गाइस एल्लरिगू नमस्कार कुवेंपु अकाडमी यूट्यूब चानल गे तम्मेल्लरिगू आत्मीय स्वागत स्नेहितरे यारादरू होसबरादरे नम्म चानल गे सब्सक्राइब माड्कोळ्ळि हागे निम्म पक्कदल्लिरुव बेल आइकन अन्नु प्रेस माडि। ಮೊದಲನೆಯ ಪ್ರಶ್ನೆ, ಭಾರತ ದೇಶದ ಮೊಟ್ಟ ಮೊದಲ ಕಾಂಗ್ರೆಸ್ ಏತರ ಪ್ರಧಾನಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮುರಾರ್ಜಿ ದೇಸಾಯಿ। ಆಪ್ಷನ್ ಡಿ ಸರಿಯಾದ ಉತ್ತರ। ಈ ಮುರಾರ್ಜಿ ದೇಸಾಯಿ ಅವರು ಪಾಕಿಸ್ತಾನ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರುವ ನಿಶಾನ್ ಇ ಪಾಕಿಸ್ತಾನಿ ಎಂಬ ಪ್ರಶಸ್ತಿ ಪಡೆದ ಭಾರತ ದೇಶದ ಏಕೈಕ ವ್ಯಕ್ತಿ। ಸೋ ಇವರ ಹುಟ್ಟುಹಬ್ಬ ಪ್ರತಿ ವರ್ಷ ಫೆಬ್ರವರಿ 29 ರಂದು ಆಚರಣೆ ಮಾಡಲಾಗುತ್ತದೆ। ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳಿಗೆ ಹೋಗೋದಾದರೆ ಸ್ನೇಹಿತರೆ, ಮೊದಲನೆಯ ಆಂಗ್ಲೋ ಮೈಸೂರು ಯುದ್ಧವು ಈ ಕೆಳಗಿನ ಯಾವ ಒಪ್ಪಂದದಿಂದ ಮುಕ್ತಾಯವಾಯಿತು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಮದ್ರಾಸ್ ಒಪ್ಪಂದ। ಆಪ್ಷನ್ ಬಿ ಸರಿಯಾದ ಉತ್ತರ। ಒಟ್ಟು 4 ಆಂಗ್ಲೋ ಮೈಸೂರು ಯುದ್ಧಗಳು ಜರುಗಿದೆ, ಅದರಲ್ಲಿ ಮೊದಲನೆಯದು 1767 ರಿಂದ 69। ಸೋ ಎರಡನೇದು 1784। ನೆಕ್ಸ್ಟ್ ಮೂರನೇದು 1792। ನೆಕ್ಸ್ಟ್ ನಾಲ್ಕನೇದು 1799। ಸೊ ಇವು 4 ಆಂಗ್ಲೋ ಮೈಸೂರು ಯುದ್ಧಗಳು। ಸೊ ಇದರಲ್ಲಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವು ಮದ್ರಾಸ್ ಒಪ್ಪಂದದಿಂದ ಮುಕ್ತಾಯವಾಗಿದೆ। ಸೊ ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಮಂಗಳೂರು ಒಪ್ಪಂದದಿಂದ ಮುಕ್ತಾಯವಾಗಿದೆ। ಮೂರನೇ ಆಂಗ್ಲೋ ಮೈಸೂರು ಯುದ್ಧವು ಶ್ರೀರಂಗಪಟ್ಟಣ ಒಪ್ಪಂದದಿಂದ ಮುಕ್ತಾಯವಾಗಿದೆ। ಸೊ ಸ್ನೇಹಿತರೆ, ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಅವರು ಮರಣ ಹೊಂದರು। ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳಿಗೆ ಹೋಗೋದಾದರೆ ಸ್ನೇಹಿತರೆ, ಗೌತಮ ಬುದ್ಧನಿಗೆ ಏಷ್ಯಾದ ಬೆಳಕು ಎಂದು ಈ ಕೆಳಗಿನವರಲ್ಲಿ ಯಾರು ಕರೆದರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಎಡ್ವರ್ಡ್ ಅರ್ನಾಲ್ಡ್। ಆಪ್ಷನ್ ಎ ಸರಿಯಾದ ಉತ್ತರ। ಗೌತಮ ಬುದ್ಧನಿಗೆ ಏಷ್ಯಾದ ಬೆಳಕು ಎಂದು ಕರೆದವರು ಎಡ್ವರ್ಡ್ ಅರ್ನಾಲ್ಡ್। ಹಾಗಾದರೆ ಏಷ್ಯಾದ ಜ್ಞಾನ ಅಂತ ಕರೆದವರು ಯಾರು? ಕೆನೆತ್ ಸೌಂಡರ್ಸ್। ಏಷ್ಯಾದ ಜ್ಞಾನತೆ ಎಂದು ಕರೆದವರು ಕೆನೆತ್ ಸೌಂಡರ್ಸ್। ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಎಡ್ವರ್ಡ್ ಅರ್ನಾಲ್ಡ್। ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ ಸ್ನೇಹಿತರೆ, ಚಂದ್ರಯಾನ 1 ಈ ಕೆಳಗಿನ ಯಾವ ವರ್ಷದಲ್ಲಿ ಉಡಾವಣೆ ಮಾಡಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ 2008 ಅಕ್ಟೋಬರ್ 22। ಆಪ್ಷನ್ ಡಿ ಸರಿಯಾದ ಉತ್ತರ। ಇದೇ ಸಂದರ್ಭದಲ್ಲಿ ಇಸ್ರೋದ ಅಧ್ಯಕ್ಷರಾಗಿದ್ದವರು ಜಿ ಮಾಧವ ನಾಯರ್। ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ ಸ್ನೇಹಿತರೆ, ಆರಂಭಿಕ ಚಾಲುಕ್ಯರ ಎರಡನೇ ರಾಜಧಾನಿಯಾಗಿದ್ದ ಬಾದಾಮಿಯನ್ನು ಹಿಂದಿನ ದಿನಗಳಲ್ಲಿ ಏನೆಂದು ಕರೆಯುತ್ತಿದ್ದರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ವಾತಾಪಿ। ಆಪ್ಷನ್ ಎ ಸರಿಯಾದ ಉತ್ತರ। ಜ್ಯೋತಿರ್ವರ್ಷ ಎಂಬುದು ಈ ಕೆಳಗಿನ ಯಾವುದರ ಬಗ್ಗೆ ಅಧ್ಯಯನ ಮಾಡುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ದೂರ। ಆಪ್ಷನ್ ಬಿ ಸರಿಯಾದ ಉತ್ತರ। ಕೊಂಬಿನ ಘಂಡಮುರ್ಗ ಇಂಡಿಯಾ ಮತ್ತು ಈ ಕೆಳಗಿನ ಯಾವ ದೇಶದಲ್ಲಿ ಮಾತ್ರ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ನೇಪಾಳ್। ಸ್ನೇಹಿತರೆ, ಏಕಕೊಂಬಿನ ಘಂಡಮುರ್ಗ ಭಾರತ ಮತ್ತು ನೇಪಾಳ ದೇಶದಲ್ಲಿ ಮಾತ್ರ ಕಂಡುಬರುತ್ತದೆ। ಸೊ ವೆರಿ ಇಂಪಾರ್ಟೆಂಟ್, ಭಾರತ ಮತ್ತು ನೇಪಾಳ ದೇಶದಲ್ಲಿ ಮಾತ್ರ ಏಕಕೊಂಬ ಘಂಡಮುರ್ಗ ಕಂಡುಬರುತ್ತದೆ। ಸೊ ಭಾರತದಲ್ಲಿ ಎಲ್ಲಿ ಅಂದರೆ ಅದು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ನೇಪಾಳ್। ನೆಕ್ಸ್ಟ್, ಇವರುಗಳಲ್ಲಿ ಮೊಟ್ಟ ಮೊದಲು ಭಾರತ ರತ್ನವನ್ನು ಸ್ವೀಕರಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಸಿವಿ ರಾಮನ್। ಆಪ್ಷನ್ ಸಿ ಸಿವಿ ರಾಮನ್, ಇವರು 1954 ಸಿ ರಾಜಗೋಪಾಲ್ಚಾರಿ ಮತ್ತು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಇವರ ಜೊತೆಗೆ ಪ್ರಶಸ್ತಿ ಪಡೆದುಕೊಂಡರು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ ಸ್ನೇಹಿತರೆ, ಭಾರತದ ರಾಷ್ಟ್ರಪತಿಯಾಗಲು ಬೇಕಾಗುವ ಕನಿಷ್ಠ ವಯಸ್ಸು ಎಷ್ಟು?
ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ 35 ಆಪ್ಷನ್ ಡಿ ಸರಿಯಾದ ಉತ್ತರ ಪ್ರಧಾನಮಂತ್ರಿ ಆಗಬೇಕಾದರೆ ಒಟ್ಟು 25 ವರ್ಷಗಳು ಆಗಿರಬೇಕು ಸೋ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ 35 ವರ್ಷಗಳು ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳು ಹೋಗೋದಾದರೆ ಸ್ನೇಹಿತರೆ ದೆಹಲಿ ಸುಲ್ತಾನದಲ್ಲಿ ದಿವಾನ್ ಇ ರಿಸಾಲತ್ ವಿಷಯವನ್ನು ಯಾವ ಇಲಾಖೆ ನೋಡಿಕೊಳ್ಳುತ್ತಿತ್ತು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ರಿಲಿಜಿಯಸ್ ದೆಹಲಿಯನ್ನು ಆಳಿದ ಒಟ್ಟು 5 ಸಂತತಿಗಳು ಅವುಗಳೆಂದರೆ ಗುಲಾಮಿ ಸಂತತಿ ಖಿಲ್ಜಿ ಸಂತತಿ ತುಗ್ಲಕ್ ಸಂತತಿ ಸಯ್ಯದ್ ಸಂತತಿ ಮತ್ತು ಕೊನೆಯ ಲೂದಿ ಸಂತತಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳೇ ಹೋಗೋದಾದರೆ ಸ್ನೇಹಿತರೆ 356ನೇ ವಿಧಿಯ ಅಡಿಯಲ್ಲಿ ರಾಜ್ಯವೊಂದರಲ್ಲಿ ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು ಗುರುತಿಸಬಹುದಾದ ಗರಿಷ್ಠ ಅವಧಿ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಮೂರು ವರ್ಷ ಸರಿಯಾಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ ಸ್ನೇಹಿತರೆ ಪ್ರತಿ ವರ್ಷ ಈ ಕೆಳಗಿನ ಯಾವ ದಿನಾಂಕದಂದು ವಿಶ್ವ ಮಾಕ್ಸ್ ದಿನವನ್ನಾಗಿ ಆಚರಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಮಾರ್ಚ್ 18 ಇದು ಜೂನ್ 18ರಂದು ಪ್ರತಿ ವರ್ಷ ಮಾರ್ಕ್ಸ್ ಡೇ ಆಗಿ ಆಚರಿಸಲಾಗುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ ಸ್ನೇಹಿತರೆ ಶೂನ್ಯ ವೇಳೆಯು ಈ ಕೆಳಗಿನ ಯಾರ ವಿವೇಚನೆಯಲ್ಲಿರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ ಸ್ನೇಹಿತರೆ ಆನಂದಲಹರಿ ಎಂಬ ಪ್ರಸಿದ್ಧವಾದ ಕೃತಿ ಈ ಕೆಳಗಿನವರಲ್ಲಿ ಯಾರಿಗೆ ಸಂಬಂಧಪಟ್ಟಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಶಂಕರಾಚಾರ್ಯ ಆನಂದಲಹರಿ ವಿವೇಕ ಚುನಾವಣೆ ಮತ್ತು ಸೌಂದರ್ಯಲಹರಿ ಮತ್ತು ಭಜ ಗೋವಿಂದಂ ಇವೆಲ್ಲ ಪ್ರಸಿದ್ಧವಾದ ಕೃತಿಗಳು ಶಂಕರಾಚಾರ್ಯಗೆ ಸಂಬಂಧಪಟ್ಟಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ ಸ್ನೇಹಿತರೆ ಪ್ರಪಂಚದ ಅತಿದೊಡ್ಡ ನದಿ ದ್ವೀಪ ಈ ಕೆಳಗಿನಲ್ಲಿ ಯಾವುದು ಸರಿಯಾಗಿದೆ ಸ್ನೇಹಿತರೆ ಪ್ರಪಂಚದ ಅತಿದೊಡ್ಡ ನದಿ ದ್ವೀಪ ಈ ಕೆಳಗಿನಲ್ಲಿ ಯಾವುದು ಸರಿಯಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ